ಹೈ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಕರ್ನಾಟಕ ಲೋಕಸೇವಾ ಆಯೋಗದಿಂದ ನೋಡ್ರಿ ಹೊಸ ಅಧಿಸೂಚನೆ ಬಂದಿದೆ, ಅದರ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವಿ. ಅಧಿಸೂಚನೆ ಏನಪ್ಪ ಅಂದ್ರೆ 28/8/2023 ಬಂದಿದೆ. ಸೊ ಅಧಿಸೂಚನೆ ಇರೋದು ಯಾವುದಕ್ಕಂದ್ರೆ, ಆಯೋಗವು ಕರ್ನಾಟಕ ನಾಗರಿಕ ಸೇವೆಗಳು ನೇರ ನೇಮಕಾತಿ ಸಾಮಾನ್ಯ ನಿಯಮಗಳು 2021 ನಿಯಮಗಳು ಹಾಗೂ ತಿದ್ದುಪಡಿ ನಿಯಮ 2022 ಅನ್ವಯ ಈ ಕೆಳಕಂಡ ಉಳಿಕೆ ಮೂಲವೃಂದದ ಗ್ರೂಪ್ ಸಿ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಸೊ ಹಾಗಾದ್ರೆ ಇಲಾಖೆ ಹೆಸರೇನಪ್ಪ ಅಂದ್ರೆ ವಾಣಿಜ್ಯ ತೆರಿಗೆಗಳ ಇಲಾಖೆ, ಹುದ್ದೆಯ ಪದನಾಮ ವಾಣಿಜ್ಯ ತೆರಿಗೆ ಪರಿವೀಕ್ಷಕರು. ಒಟ್ಟು ಹುದ್ದೆಗಳ ಸಂಖ್ಯೆ 230 ಹುದ್ದೆಗಳು. ಸೊ ವೃಂದ ನೋಡ್ರಿ, ಗ್ರೂಪ್ ಸಿ ಉಳಿಕೆ ಮೂಲ ವೃಂದದಿಂದ ಹುದ್ದೆಗಳನ್ನು ಕರೆದಿದ್ದಾರೆ. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಪ್ರಾರಂಭ ದಿನಾಂಕ 1/9/2023. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30/9/2023. ಆಮೇಲೆ ನೋಡ್ರಿ, ಟೆಂಟೇಟಿವ್ ಪರೀಕ್ಷಾ ದಿನಾಂಕ, ಕನ್ನಡ ಭಾಷಾ ಪರೀಕ್ಷೆ ಯಾವಾಗಿರುತ್ತೆ ಅಂದ್ರೆ 4/11/2023. ಅದೇ ತರನಾಗಿ ಸ್ಪರ್ಧಾತ್ಮಕ ಪರೀಕ್ಷೆ 5/11/2023. ಸೊ ನೋಡ್ರಿ, ವಿಶೇಷ ಸೂಚನೆಯೊಳಗೆ ಅಭ್ಯರ್ಥಿಗಳು ಅರ್ಜಿಯನ್ನು ಭರ್ತಿ ಮಾಡುವ ಮೊದಲು ಎಲ್ಲಾ ವಿವರಗಳನ್ನು ಓದಿ ಅರ್ಥೈಸಿಕೊಂಡು ಅನಂತರವೇ ತಮಗೆ ಅನ್ವಯವಾಗುವ ವಿವರಗಳನ್ನು ಭರ್ತಿ ಮಾಡತಕ್ಕದ್ದು ಅಂತ ಹೇಳ್ತಿದ್ದಾರೆ. ಅರ್ಜಿಗಳನ್ನು ಆನ್ಲೈನ್ ಮೂಲಕವೇ ಭರ್ತಿ ಮಾಡಿ ಭಾವಚಿತ್ರ, ಸಹಿ, ವಯೋಮಿತಿ, ವಿದ್ಯಾರ್ಹತೆ ಹಾಗೂ ಕೋರಿದ ಮೀಸಲಾತಿಗೆ ಸಂಬಂಧಿಸಿದಂತೆ ಎಲ್ಲಾ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ನಂತರ ಶುಲ್ಕವನ್ನು ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಮೂಲಕ ಸಂದಾಯ ಮಾಡಬಹುದಾಗಿರುತ್ತದೆ. ಶುಲ್ಕವನ್ನು ಪಾವತಿಸದ ಹಾಗೂ ದಾಖಲೆಗಳನ್ನು ಭಾವಚಿತ್ರ, ಸಹಿಯನ್ನು ಅಪ್ಲೋಡ್ ಮಾಡದೆ ಇರುವ ಅಸ್ಪಷ್ಟ ದಾಖಲೆಗಳನ್ನು ಅಪ್ಲೋಡ್ ಮಾಡಿರುವ ಅಭ್ಯರ್ಥಿಗಳ ಅರ್ಜಿಯನ್ನು ತಿರಸ್ಕರಿಸಲಾಗುವುದು. ಸೊ ನೋಡ್ರಿ, ಆನ್ಲೈನ್ ಅರ್ಜಿ ಸಲ್ಲಿಸುವ ಹಂತಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅದು ಯಾವ ತರನಾಗ ಅಂದ್ರೆ, ನಿಮಗೆ ಈ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಒಂದು ಬಾರಿ ನೋಂದಣಿ ಪ್ರಕ್ರಿಯೆಯನ್ನು ಒಳಗೊಂಡಿದ್ದು, ಒನ್ ಟೈಮ್ ರಿಜಿಸ್ಟ್ರೇಷನ್. ಅಭ್ಯರ್ಥಿಗಳು ನೀಡುವ ಮಾಹಿತಿಯನ್ನು ಮುಂದಿನ ಎಲ್ಲಾ ಅಧಿಸೂಚನೆಗಳಿಗೆ ಪರಿಗಣಿಸಲಾಗಿರುವುದರಿಂದ ಅಭ್ಯರ್ಥಿಗಳು ಪ್ರೊಫೈಲ್ ಕ್ರಿಯೇಷನ್, ರುಜುವಾತುಗಳ ಸೃಷ್ಟಿಯಲ್ಲಿ ಹಂತ ಹಂತವಾಗಿ ಅತಿ ಜಾಗರೂಕತೆಯಿಂದ ಎಲ್ಲಾ ಮಾಹಿತಿಗಳನ್ನು ಭರ್ತಿ ಮಾಡಬೇಕಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಅಭ್ಯರ್ಥಿಗಳು ಕೆಪಿಎಸ್ಸಿ ವೆಬ್ಸೈಟ್ ಮೂಲಕ ಮಾತ್ರ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬೇಕು. ಇದರ ಹೊರತಾಗಿ ಯಾವುದೇ ಇತರ ಮೂಲಗಳಿಂದ ಅರ್ಜಿ ಸಲ್ಲಿಸಲು ಸ್ವೀಕರಿಸಲಾಗುವುದಿಲ್ಲ. ಹೊಸದಾಗಿ ನೋಂದಣಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಲು ಅರ್ಜಿದಾರರು https://kpscionline.karnataka.gov.in ಗೆ ಭೇಟಿ ನೀಡಬೇಕು ಮತ್ತು ತಮ್ಮನ್ನು ನೋಂದಾಯಿಸಿಕೊಳ್ಳಲು ಹೊಸ ಅರ್ಜಿದಾರರ ನೋಂದಣಿ ನ್ಯೂ ರಿಜಿಸ್ಟ್ರೇಷನ್ ಅನ್ನು ಕ್ಲಿಕ್ ಮಾಡಬೇಕು. ನೋಂದಣಿ ಮತ್ತು ಲಾಗಿನ್ ರುಜುವಾತುಗಳನ್ನು ರಚಿಸಲು ನೀವು ಮಾನ್ಯವಾದ ಇಮೇಲ್ ಐಡಿ ಮತ್ತು ಮೊಬೈಲ್ ಸಂಖ್ಯೆಯನ್ನು ಹೊಂದಿರಬೇಕು ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ, ಈ ತರನಾಗಿ ಕೊಟ್ಟಿದ್ದಾರೆ, ಅಷ್ಟು ಹಂಗೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ, ಫಸ್ಟ್ ಯೂಸರ್ ನೇಮ್ ಪಾಸ್ವರ್ಡ್ ಅನ್ನು ಕ್ರಿಯೇಟ್ ಮಾಡಬೇಕು. ಆಮೇಲೆ ಡೀಟೇಲ್ಸ್ ಅನ್ನು ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಅದಾದ್ಮೇಲೆ ನೋಡ್ರಿ, ಯೂಸರ್ ನೇಮ್ ಪಾಸ್ವರ್ಡ್ ಗಳನ್ನು ಸೇವ್ ಮಾಡ್ಬೇಕಾಗತ್ತೆ. ಇದಾದ್ಮೇಲೆ ಏನಪ್ಪ ಅಂದ್ರೆ, ಭಾವಚಿತ್ರಗಳನ್ನ ನೀವು 200 KB ಮೀರದಂತೆ ಏನ್ ಮಾಡ್ಬೇಕಂದ್ರೆ ಅಪ್ಲೋಡ್ ಮಾಡಬೇಕು. ಸಹಿಯನ್ನ 70 KB ಒಳಗಿರುವಂತೆ ಅಪ್ಲೋಡ್ ಅನ್ನ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ಅಪ್ಲೈ ಪೋಸ್ಟ್ ಅಂತ ಬರುತ್ತೆ, ಯಾವ ಪೋಸ್ಟ್ ಗೆ ಅಪ್ಲಿಕೇಶನ್ ಅನ್ನ ಹಾಕ್ಬೇಕು. ಅದಾದ್ಮೇಲೆ ನೋಡ್ರಿ, ನಿಮ್ಗೇನಿರುತ್ತಪ್ಪ ಅಂದ್ರೆ, ಅರ್ಜಿ ಶುಲ್ಕ ಇರುತ್ತೆ, ಅದನ್ನ ನೀವು ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಮತ್ತೆ UPI ಮೂಲಕ ಮಾಡಬೇಕಾಗತ್ತೆ. ಸೊ ಇದಾದ್ಮೇಲೆ ನೋಡ್ರಿ, ಹೆಲ್ಪ್ ಲೈನ್ ನಂಬರ್ ಕೇಳಿ ಕೊಟ್ಟಿದ್ದಾರೆ. ಹೆಲ್ಪ್ ಲೈನ್ ನಂಬರ್ ಬಂದು 08030574957 30574901 ಅಂತ ಅವರ ನಂಬರ್ ಅನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಒಂದು ಅರ್ಜಿ ಶುಲ್ಕ ಎಷ್ಟಿದೆಯಪ್ಪ ಅಂದ್ರೆ, ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 600 ರೂಪಾಯಿ, ಪ್ರವರ್ಗ 2A 2B 3A 3B ಸೇರಿದ ಅಭ್ಯರ್ಥಿಗಳಿಗೆ 300 ರೂಪಾಯಿ, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಏನಪ್ಪ ಅಂದ್ರೆ ಅರ್ಜಿ ಶುಲ್ಕದಿಂದ ಏನಪ್ಪ ಅಂದ್ರೆ ವಿನಾಯಿತಿಯನ್ನ ನೀಡಿರುತ್ತಾರೆ. ಆಯ್ಕೆ ವಿಧಾನ ಯಾವ ತರನಾಗಿರುತ್ತೆ ಅಂದ್ರೆ, ಕನ್ನಡ ಭಾಷಾ ಪರೀಕ್ಷೆ, ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು 2021/7 ಅನ್ವಯ ಅರ್ಜಿ ಸಲ್ಲಿಸುವ ಎಲ್ಲಾ ಅಭ್ಯರ್ಥಿಗಳಿಗೆ ಕನ್ನಡ ಭಾಷಾ ಪರೀಕ್ಷೆಯು ಕಡ್ಡಾಯವಾಗಿದ್ದು, ಸದರಿ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡೆದೇ ಹೊರತು ಆಯ್ಕೆಗೆ ಅರ್ಹರಾಗಿರಲ್ಲ. ಈ ಪರೀಕ್ಷೆಯು ಗರಿಷ್ಠ 100 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆಯನ್ನು ಒಳಗೊಂಡಿರುತ್ತದೆ. ಅಭ್ಯರ್ಥಿಯು ಈ ಪತ್ರಿಕೆಯಲ್ಲಿ ಅರ್ಹ ಹೊಂದಲು ಕನಿಷ್ಠ 50 ಅಂಕಗಳನ್ನು ಗಳಿಸಬೇಕು. ಈ ಪ್ರಶ್ನೆ ಪತ್ರಿಕೆಯನ್ನು SSLC ಹಂತದಲ್ಲಿನ ಪ್ರಥಮ ಭಾಷೆ ಕನ್ನಡವನ್ನು ಮಾನದಂಡವನ್ನಾಗಿಟ್ಟುಕೊಂಡು ಸಿದ್ಧಪಡಿಸಲಾಗುವುದು. ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ಅರ್ಹರಾದ ನಂತರ ಕರ್ನಾಟಕ ನಾಗರಿಕ ಸೇವಾ ನೇರ ನೇಮಕಾತಿ ಸಾಮಾನ್ಯ ನಿಯಮಗಳು 2021 ಹಾಗೂ ತಿದ್ದುಪಡಿ ನಿಯಮ 2022 ಉಪನಿಯಮ 5D ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಶೇಕಡಾವಾರು ಪ್ರಮಾಣದ ಆಧಾರದ ಮೇಲೆ ಹಾಗೂ ಚಾಲ್ತಿಯಲ್ಲಿರುವ ಮೀಸಲಾತಿ ನಿಯಮಗಳನ್ವಯ ಆಯ್ಕೆ ಮಾಡಲಾಗುವುದು. ಅಭ್ಯರ್ಥಿಗಳು ಆಯ್ಕೆ ಪ್ರಕ್ರಿಯೆಗೆ ಅರ್ಹತೆ ಹೊಂದಲು ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ಅರ್ಹತೆ ಹೊಂದುವುದು ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿನ ಒಟ್ಟು ಅಂಕಗಳಲ್ಲಿ ಕನಿಷ್ಠ ಪಕ್ಷ ಶೇಕಡ 35% ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತದೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಏನಪ್ಪ ಅಂದ್ರೆ, ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಇರುತ್ತೆ. ಕರ್ನಾಟಕ ನಾಗರಿಕ ಸೇವಾ ನೇರ ನೇಮಕಾತಿ ಸಾಮಾನ್ಯ ನಿಯಮಗಳು 2021
ಹಾಗೂ ತಿದ್ದುಪಡಿ ನಿಯಮ 2022 ಉಪನಿಯಮ 6.2.A ಅನ್ವಯ ಪದವಿ ವಿದ್ಯಾರ್ಹತೆಗೆ ಅಗತ್ಯವಿರುವ ಗ್ರೂಪ್ ಸಿ ಹುದ್ದೆಗಾಗಿ ನಡೆಸಲಾಗುವ ಸ್ಪರ್ಧಾತ್ಮಕ ಪರೀಕ್ಷೆ 2 ಪತ್ರಿಕೆಗಳನ್ನು ಒಳಗೊಂಡಿರುತ್ತದೆ. ಪ್ರತಿಯೊಂದು ಪತ್ರಿಕೆಯು ಗರಿಷ್ಠ 100 ಅಂಕಗಳೊಂದಿಗೆ ಲಿಖಿತ ಪ್ರಶ್ನೆಗಳನ್ನು ಒಳಗೊಂಡಿದ್ದು ವಸ್ತುನಿಷ್ಠ ಬಹು ಆಯ್ಕೆ ಮಾದರಿಯಲ್ಲಿರುತ್ತದೆ. 2 ಪತ್ರಿಕೆಗಳಲ್ಲಿ ತಪ್ಪು ಉತ್ತರಗಳಿಗೆ ಋಣಾತ್ಮಕ ಅಂಕಗಳನ್ನು ಪರಿಗಣಿಸಿ ಅಭ್ಯರ್ಥಿಗಳು ಗಳಿಸುವ ಒಟ್ಟು ಅಂಕಗಳನ್ನು ಪರಿಗಣಿಸಲಾಗುತ್ತದೆ. ಅಂದರೆ ಪ್ರತಿ ತಪ್ಪು ಉತ್ತರಕ್ಕೆ ಪ್ರಶ್ನೆಗೆ ನಿಗದಿಪಡಿಸಿದ ಅಂಕಗಳ 1/4 ಅಂಕಗಳನ್ನು ಕಡಿತಗೊಳಿಸಲಾಗುವುದು. ಅಭ್ಯರ್ಥಿಗಳು 2 ಪತ್ರಿಕೆಗಳ ಪತ್ರಿಕೆಗಳಿಗೆ ಪರೀಕ್ಷೆಗಳಿಗೆ ಹಾಜರಾಗುವುದು ಕಡ್ಡಾಯವಾಗಿರುತ್ತದೆ. ಪತ್ರಿಕೆ 1 ರ ಪಠ್ಯಕ್ರಮವು ಈ ಕೆಳಗಿನಂತೆ ನಿರ್ದಿಷ್ಟಪಡಿಸುತ್ತದೆ. ಸೋಡ್ರಿ, ಪತ್ರಿಕೆ 1 ಸಾಮಾನ್ಯ ಜ್ಞಾನ, ಗರಿಷ್ಠ ಅಂಕಗಳು 100, ಅವಧಿ ನಿಮ್ಗೇನಪ್ಪಂದ್ರೆ 1.5 ಗಂಟೆ ಅಥವಾ 90 ನಿಮಿಷ. ಸೊ ಇಲ್ಲಿ ಏನಿದೆ ಅಂದ್ರೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ವಿಷಯಗಳ ಸಾಮಾನ್ಯ ಜ್ಞಾನ, ಸಾಮಾನ್ಯ ವಿಜ್ಞಾನ ವಿಷಯಗಳು, ಭೂಗೋಳಶಾಸ್ತ್ರ ವಿಷಯಗಳು, ಸಮಾಜ ವಿಜ್ಞಾನ ವಿಷಯಗಳು, ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆಗೆ ಇತಿಹಾಸದ ವಿಷಯಗಳು, ಭಾರತದ ಮತ್ತು ಕರ್ನಾಟಕದ ಇತಿಹಾಸ, ಭಾರತದ ಸಂವಿಧಾನದ ಮತ್ತು ಸಾರ್ವಜನಿಕ ಆಡಳಿತ, ಪ್ರಾಯೋಗಿಕ ಜ್ಞಾನ ಮತ್ತು ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು ಎಸ್ಎಸ್ಎಲ್ಸಿ ಮಟ್ಟದ್ದು, ಕರ್ನಾಟಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ವಿಷಯಗಳು, ಸ್ವತಂತ್ರ ನಂತರದಲ್ಲಿ ಕರ್ನಾಟಕ ಭೂ ಸುಧಾರಣೆಗಳು ಮತ್ತು ಸಾಮಾಜಿಕ ಬದಲಾವಣೆಗಳ ವಿಷಯಗಳು, ಕರ್ನಾಟಕದ ಅರ್ಥವ್ಯವಸ್ಥೆ, ಅದರ ಸಾಮರ್ಥ್ಯ ಮತ್ತು ದೌರ್ಬಲ್ಯತೆಯ ಪ್ರಸ್ತುತ ಸ್ಥಿತಿಗತಿ ಕುರಿತ ವಿಷಯಗಳು, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳ ವಿಷಯಗಳು, ಕರ್ನಾಟಕ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರ ಕುರಿತ ವಿಷಯಗಳು, ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು, ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು. ಇದಾದ್ಮೇಲೆ ಏನಪ್ಪ ಅಂದ್ರೆ ಭಾಗ 2ರಲ್ಲಿ ಏನಿರುತ್ತೆ ನೋಡ್ರಿ, ಪತ್ರಿಕೆ 2ರಲ್ಲಿ ಅಂಕಗಳು 100 ಇರ್ತವೆ, ಸಮಯ ಬಂದು 2 ಗಂಟೆ ಇರುತ್ತೆ. ಇಲ್ಲಿ ಸಾಮಾನ್ಯ ಕನ್ನಡದ ಮೇಲೆ 35 ಮಾರ್ಕ್ಸ್ ಅನ್ನ ಕೇಳ್ತಾರೆ, ಸಾಮಾನ್ಯ ಇಂಗ್ಲಿಷ್ ಮೇಲೆ 35 ಮಾರ್ಕ್ಸ್ ಅನ್ನ ಕೇಳ್ತಾರೆ, ಕಂಪ್ಯೂಟರ್ ಜ್ಞಾನದ ಮೇಲೆ 30 ಮಾರ್ಕ್ಸ್ಗಳನ್ನ ಕೇಳ್ತಾರೆ. ಸ್ಪರ್ಧಾತ್ಮಕ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳು ಕನ್ನಡ ಮತ್ತು ಆಂಗ್ಲ ಭಾಷೆ 2ರಲ್ಲೂ ಇರುತ್ತದೆ. ಆಮೇಲೆ ನೋಡ್ರಿ, ಸ್ಪರ್ಧಾತ್ಮಕ ಪರೀಕ್ಷೆ ಕೇಂದ್ರಗಳನ್ನು ಕೂಡ ಕೊಟ್ಟಿದ್ದಾರೆ. ಕನ್ನಡ ಭಾಷೆ ಪರೀಕ್ಷೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಆಯೋಗವು ನಿಗದಿಪಡಿಸುವ ಯಾವುದೇ ಕೇಂದ್ರ ಸ್ಥಳದಲ್ಲಿ ನಡೆಸಲಾಗುವುದು ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳು ಕನ್ನಡ ಮತ್ತು ಆಂಗ್ಲ ಭಾಷೆ 2ರಲ್ಲೂ ಇರುತ್ತವೆ. ಕನ್ನಡ ಭಾಷೆಯಲ್ಲಿ ಪ್ರಶ್ನೆಗಳ ಭಾಷಾಂತರದಲ್ಲಿ ಏನಾದರೂ ಅಸ್ಪಷ್ಟತೆ ಇದ್ದಲ್ಲಿ ಅಭ್ಯರ್ಥಿಗಳು ಆಂಗ್ಲ ಭಾಷೆಯಲ್ಲಿರುವ ಪ್ರಶ್ನೆಗಳನ್ನು ನೋಡುವುದು ಮತ್ತು ಇದೇ ಅಂತಿಮವಾಗಿರುತ್ತದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಹುದ್ದೆಗಳನ್ನು ಏನ್ ಮಾಡ್ತಾರೆ ಅಂದ್ರೆ ಎಕ್ಸಾಮ್ ಇರುತ್ತಲ್ಲ ಅದನ್ನ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆದ್ರೂ ನಡೆಸಬಹುದು, OMR ಟೈಪ್ ಆದ್ರೂ ಎಕ್ಸಾಮ್ ನಡೆಸಬಹುದು. ಇದರಲ್ಲಿ ಆಯೋಗದ ತೀರ್ಮಾನವೇ ಅಂತಿಮವಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಕನ್ನಡ ಭಾಷೆ ಪರೀಕ್ಷೆಗೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಏನ್ ಸಿಲಾಬಸ್ ಇದೆ ಅಂತೇಳಿ KPSC ಅಫಿಷಿಯಲ್ ವೆಬ್ಸೈಟ್ ಆದಂತ http://kpsc.kr.nic.in/ ಸಿಲಾಬಸ್ ನಲ್ಲಿ ನಿಮ್ಗೆ ಗುರುತಾಗ್ತದೆ. ಜೊತೆಗೆ ನೋಡ್ರಿ, ಶೈಕ್ಷಣಿಕ ವಿದ್ಯಾರ್ಹತೆ ಮತ್ತೆ ವಯೋಮಿತಿಯನ್ನ ನೋಡೋದಾದ್ರೆ, ಸೊ ಫಸ್ಟ್ ನೋಡ್ರಿ, ಇಲಾಖೆ ಹೆಸರು, ಹುದ್ದೆಯ ಪದನಾಮ, ಹುದ್ದೆಗಳ ಸಂಖ್ಯೆ, ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿನ ಉಳಿಕೆ ಮೂಲ ವೃಂದದ ವಾಣಿಜ್ಯ ತೆರಿಗೆ ಪರಿವೀಕ್ಷಕರು 230 ಹುದ್ದೆಗಳು, ವೇತನ ಶ್ರೇಣಿ ಎಷ್ಟಿದೆಯಪ್ಪ ಅಂದ್ರೆ 33,450 ರೂಪಾಯಿಂದ 62,600 ರೂಪಾಯಿ. ಹುದ್ದೆಗೆ ನಿಗದಿಪಡಿಸಲಾದ ವಿದ್ಯಾರ್ಹತೆ ಏನಿದೆ ಅಂದ್ರೆ ಶುಡ್ ಹ್ಯಾವ್ ಅಪ್ಡೇಟ್ ಅ ಡಿಗ್ರಿ ಆಫ್ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಬೈ ಲಾ ಇನ್ ಇಂಡಿಯಾ ವಿತ್ ಎಕನಾಮಿಕ್ಸ್ ಆರ್ ಮ್ಯಾಥಮೆಟಿಕ್ಸ್ ಆಸ್ ಒನ್ ಆಫ್ ದ ಸಬ್ಜೆಕ್ಟ್ ಆರ್ ಇನ್ ಕಾಮರ್ಸ್, ಶುಡ್ ಹ್ಯಾವ್ ಪೊಸೆಸಸ್ ಅ ಕ್ವಾಲಿಫಿಕೇಶನ್ ಡಿಕ್ಲೇರ್ಡ್ ಬೈ ದ ಗವರ್ಮೆಂಟ್ ಟು ಬಿ ಈಕ್ವಲೆಂಟ್ ಟು ಸಚ್ ಡಿಗ್ರಿ. ಅಂದ್ರೆ ನೋಡ್ರಿ, ನೀವು ಡಿಗ್ರಿಯನ್ನ ಪಡೆದಿರಬೇಕು, ಅಂದ್ರೆ ನೀವೇನಪ್ಪ ಅಂದ್ರೆ ಪದವಿಯನ್ನ ಪಡೆದಿರಬೇಕು. ಜೊತೆಗೆ ಏನಂದ್ರೆ ಎಕನಾಮಿಕ್ಸ್ ಅಥವಾ ಮ್ಯಾಥಮೆಟಿಕ್ಸ್ ಒಂದು ಅದರಲ್ಲಿ ವಿಷಯ ಆಗಿರಬೇಕು. ಅಂದ್ರೆ ನೀವು ಪದವಿಯನ್ನ ಓದಿದ್ರೆ ಅಲ್ಲಿ ನಿಮ್ದು ಎಕನಾಮಿಕ್ಸ್ ಅಥವಾ ಮ್ಯಾಥಮೆಟಿಕ್ಸ್ ಅನ್ನೋದು ಒಂದು ವಿಷಯವಾಗಿರಬೇಕು. ಸೊ ನೋಡ್ರಿ, ನಿಮ್ಮ ಪದವಿಯಲ್ಲಿ ಒಂದು ವಿಷಯ ಯಾವ್ದಿರ್ಬೇಕಂದ್ರೆ ಎಕನಾಮಿಕ್ಸ್ ಅಥವಾ ಮ್ಯಾಥಮೆಟಿಕ್ಸ್ ಇರಬೇಕು, ಅಥವಾ ನೀವು ಕಾಮರ್ಸ್ ಪದವೀಧರಾಗಿದ್ರೆ ಎಲಿಜಿಬಲ್ ಆಗ್ತೀರಾ, ಅಥವಾ ಈ ತರದ ವಿದ್ಯಾರ್ಹತೆನ ಹೊಂದಿರಬೇಕು. ಸರ್ಕಾರ ಕಾಲಕಾಲಕ್ಕೆ ಏನು ತತ್ಸಮಾನ್ ವಿದ್ಯಾರ್ಹತೆ ಅನ್ನತ್ತಲ್ಲ, ಆ ವಿದ್ಯಾರ್ಹತೆನ ನೀವು ಹೊಂದಿರಬೇಕು. ಸೊಡ್ರಿ, ಇನ್ನೊಂದ್ಸರಿ ಹೇಳ್ತೀನಿ, ವಿದ್ಯಾರ್ಹತೆ ಏನಪ್ಪ ಅಂದ್ರೆ ಪದವಿಯನ್ನ ಮಾಡಿರಬೇಕು. ಜೊತೆಗೆ ಏನಂದ್ರೆ ಎಕನಾಮಿಕ್ಸ್ ಅಥವಾ ಮ್ಯಾಥಮೆಟಿಕ್ಸ್ ನಿಮ್ದು ಪದವಿ ಸಮಯದಲ್ಲಿ ಒಂದು ವಿಷಯವಾಗಿರಬೇಕು, ಅಥವಾ ಕಾಮರ್ಸ್ ಅಲ್ಲಿ ನೀವು ಪದವಿಯನ್ನ ಮಾಡಿರಬೇಕಾಗಿರುತ್ತದೆ. ಇದಾದ್ಮೇಲೆ ನೋಡ್ರಿ, ವಿಶೇಷ ಸೂಚನೆ ಕೊಟ್ಟಿದ್ದಾರೆ. ಇಲಾಖೆಯು ಸ್ಪಷ್ಟೀಕರಣದಂತೆ ಎಕನಾಮಿಕ್ಸ್ ಆರ್ ಮ್ಯಾಥಮೆಟಿಕ್ಸ್ ಆರ್ ಕಾಮರ್ಸ್ ವಿಷಯಗಳಲ್ಲಿ ಯಾವುದಾದ್ರೂ ಒಂದು ವಿಷಯವನ್ನು ಅಭ್ಯರ್ಥಿಗಳು ಅವರು ಹೊಂದಿರುವ ವಿದ್ಯಾರ್ಹತೆಯಲ್ಲಿ ಕನಿಷ್ಠ ಯಾವುದೇ ಒಂದು ಸೆಮಿಸ್ಟರ್ ಅಥವಾ ಒಂದು ವರ್ಷದಲ್ಲಿ ವ್ಯಾಸಂಗ ಮಾಡಿದ್ದಲ್ಲಿ ಸದರಿ ಪರಿಗಣನೆಗಳನ್ನು ಪರಿಗಣಿಸಲಾಗುವುದು. ಅಂದ್ರೆ ನೋಡ್ರಿ, ಒಂದು ಸೆಮಿಸ್ಟರ್ ಆದ್ರೂ ನೀವು ಎಕನಾಮಿಕ್ಸ್ ಅಥವಾ ಮ್ಯಾಥಮೆಟಿಕ್ಸ್ ಅನ್ನ ಅಥವಾ ಕಾಮರ್ಸ್ ವಿಷಯಗಳಲ್ಲಿ ಯಾವ್ದಾದ್ರು ಒಂದು ವಿಷಯಗಳನ್ನು ನೀವು ಹೊಂದಿದ್ರೆ ನಿಮ್ಮನ್ನ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಪರಿಗಣನೆ ಮಾಡ್ತಾರೆ. ಅಂದ್ರೆ ನೀವೇನ್ ಪದವಿಯನ್ನ ಮಾಡಿರ್ತಾರಲ್ಲ, ಅದರಲ್ಲಿ ಒಂದು ಸೆಮಿಸ್ಟರ್ ಆದ್ರೂ ಮ್ಯಾಥಮೆಟಿಕ್ಸ್ ಅಥವಾ ಕಾಮರ್ಸ್ ಅಥವಾ ಎಕನಾಮಿಕ್ಸ್ ಅನ್ನ ಒಂದು ವಿಷಯವನ್ನಾಗಿ ಓದಿರಬೇಕು. ಸೊ ನೋಡ್ರಿ, ವಯೋಮಿತಿ ಬಂದು ಕನಿಷ್ಠ 18 ವರ್ಷ, ಗರಿಷ್ಠ ಬಂದು 35 ವರ್ಷ. ಅದೇ ನೋಡ್ರಿ,
ಪ್ರವರ್ಗ 2A 2B 3A 3Bಗೆ ಸೇರಿದ ಅಭ್ಯರ್ಥಿಗಳಿಗೆ 38 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 40 ವರ್ಷಗಳು. ಸೊ ಇದಾದ್ಮೇಲೆ ನೋಡ್ರಿ ಅರ್ಜಿಗಳ ಸೂಕ್ಷ್ಮ ಪರಿಶೀಲನೆ ಮಾಡ್ತಾರೆ. ಆಮೇಲೆ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಒಂದು ಅರ್ಜಿಯನ್ನ ಎಕ್ಸೆಪ್ಟೆನ್ಸ್ ಮಾಡ್ಕೊಂಡು ನೇಮಕಾತಿಯನ್ನ ಮಾಡ್ತಾರೆ. ಜೊತೆಗೆ ನೋಡ್ರಿ ನಿಮ್ಮ ಒಂದು ಪರೀಕ್ಷೆ ದಿನಾಂಕ ಯಾವಾಗಿದೆ, ಸ್ಪರ್ಧಾತ್ಮಕ ಪರೀಕ್ಷೆಗಳ ದಿನಾಂಕಗಳು ಬಂದು 5/11/2023. ಜೊತೆಗೆ ನೋಡ್ರಿ ಇನ್ನೇನಾದ್ರೂ ಹೆಚ್ಚಿನ ನಿಮಗೆ ಮಾಹಿತಿ ಬೇಕಾದ್ರೆ ಕೇಂದ್ರ ಕಚೇರಿಯ ಮಾಹಿತಿ ಕೇಂದ್ರದ ಸಂಖ್ಯೆ ನೋಡ್ರಿ 08030574957 ಅಥವಾ 03057491. ಇದಕ್ಕೆ ನೀವು ಏನ್ ಮಾಡಬಹುದು ಅಂದ್ರೆ ಕರೆಯನ್ನ ಮಾಡಬಹುದು. ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಉದ್ಯೋಗ ವಾರ್ತೆ. ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ. ಅಲ್ಲಿ ನಿಮ್ಮ ಡೌಟ್ಸ್ ಅನ್ನ ಕ್ಲಾರಿಫೈ ಮಾಡಬಹುದು. ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.